ಜಿಂದಾಲ್ ಗೆ ಭೂಮಿ ಮಾರಾಟ ವಿಚಾರದಲ್ಲಿ ಪಾಟೀಲ್ ಜಾರ್ಜ್ ಮಧ್ಯೆ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ನಾಯಕರನ್ನು ಸಂಧಾನಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಕರೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಾರಥ್ಯದಲ್ಲಿ ಸಂಧಾನ ನಡೆಸಲಾಗ್ತಾ ಇದ್ದು, ಜಿಂದಾಲ್ ಗೆ 3,666 ಎಕರೆ ಭೂಮಿ ಪರಭಾರಿಗೆ ಸರ್ಕಾರ ಮುಂದಾಗಿತ್ತು. ಸಂಪುಟ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು ಎಚ್ ಕೆ ಪಾಟೀಲ್. ಉಭಯ ನಾಯಕರನ್ನು ಸಂಧಾನಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರು ಕರೆದಿದ್ದಾರೆ. ಅವರ ಸಾರಥ್ಯದಲ್ಲಿ ಸಂಧಾನ ನಡೆಯುತ್ತಿದೆ. ಜಿಂದಾಲ್ ಕಂಪನಿಗೆ 3,666 ಎಕರೆ ಭೂಮಿ ಪರಭಾರಿಗೆ ಸರ್ಕಾರ ಮುಂದಾಗಿತ್ತು. ಇದು ಪ್ರಮುಖ ನಾಯಕರಲ್ಲಿ ಜಟಾಪಟಿ ನಡೆಯೋದಕ್ಕೆ ಕಾರಣ ಆಗಿತ್ತು. ಈಗ ಈ ಇಬ್ಬರು ನಾಯಕರ ನಡುವೆ ಸಂಧಾನಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಮುಂದಾಗಿದ್ದು, ಇಬ್ಬರನ್ನು ಕೂಡ ಸಭೆಗೆ ಕರೆದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಗಿರೀಶ್, ಜಿಂದಾಲ್ ಕಂಪನಿಗೆ ಭೂಮಿ ಪರಭಾರಿಯ ಕುರಿತಾಗಿ ದೊಡ್ಡ ಮಟ್ಟದ ಜಟಾಪಟಿ ನಡೆದಿತ್ತು ಪಾಟೀಲರು ಹಾಗೂ ಜಾರ್ಜ್ ನಡುವೆ. ಈಗ ಸಂಧಾನ ಸಫಲವಾಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಏನೆಲ್ಲ ಮಾಹಿತಿ ಲಭ್ಯ ಆಗ್ತಿದೆ ಅಲ್ಲಿಂದ? ಭಾವನೆ, ಇದೀಗ ಎಚ್ ಕೆ ಪಾಟೀಲ್ ಮತ್ತೆ ಕೆ ಜೆ ಜಾರ್ಜ್ ಇವರನ್ನ ಕರೆಸಿ ಗುಂಡೂರಾವ್ ಅವರು ಸಂಧಾನ ಪ್ರಯತ್ನ ನಡೆಸ್ತಾ ಇರುವಂತದ್ದು. ಎಚ್ ಕೆ ಪಾಟೀಲ್ ಒಂದ್ ಹಂತದಲ್ಲಿ ಜಿಂದಾಲ್ಗೆ ಏನು 3,666 ಎಕರೆ ಭೂಮಿಯನ್ನ ಪರಭಾರೆ ಮಾಡಲಿಕ್ಕೆ ಮೈತ್ರಿ ಸರ್ಕಾರ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಸೂಚಿಸಿದೆ. ಇದನ್ನ ವಿರೋಧಿಸಿ ಕಳೆದ ಒಂದು ವಾರದಿಂದ ಸಾಕಷ್ಟು ಟ್ವೀಟ್ ಗಳನ್ನ ಮಾಡಿದ್ರು. ಜೊತೆಗೆ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಜಿಂದಾಲ್ನಿಂದ 2,000 ಕೋಟಿ ಬಾಕಿ ಹಣ ಬರಬೇಕಾಗಿದೆ, ಅಂತಹ ಕಂಪನಿಗೆ ರಿಯಾಯಿತಿ. ಎಸ್ ಗಿರೀಶ್, ಎಸ್ ಸಂಪರ್ಕ ಕಡಿತಗೊಂಡಿದೆ. ಟ್ವೀಟ್ ಮೂಲಕ ತಮ್ಮ ಅಸಮಾಧಾನವನ್ನ ನೇರವಾಗಿಯೇ ಪಾಟೀಲ್ರು ವ್ಯಕ್ತಪಡಿಸಿದ್ರು. ಇದರಿಂದಾಗಿ ಇಬ್ಬರು ನಾಯಕರ ನಡುವೆ ಜಿದ್ದಾಜಿದ್ದಿ ಉಂಟಾಗಿತ್ತು. ಈಗ ಈ ಇಬ್ಬರು ನಾಯಕರ ನಡುವೆ ಸಂಧಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮುಂದಾಗಿದ್ದಾರೆ.